ಮನೆ ಸಚಿವರೇ ನಾನೇನು ಹೇಳ್ತೀನಿ, ನೀವು ಈ ರೀತಿ ಮಾತು ಕೊಟ್ಟಿದ್ದಿಲ್ಲ. ನೀವು ನಾನು ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ನಿಮಗೆ ಹೇಳಿ, ನಾನು ಜೂನ್ 1ನೇ ತಾರೀಕು ಹಿಡಿದು ಯಾರೂ ಬಿಲ್ ಕಟ್ಟಂಗಿಲ್ಲ, ಇದನ್ನು ಹೇಳಿದ್ದು ನಿಜನೋ ಸುಳ್ಳೋ? ಇವೆಲ್ಲ ಹೇಳಿದಾರಲ್ರಿ, ನೀವು ಅದನ್ನೇನು ಸರ್ವೆ ಮಾಡೋದು, ಅರ್ಜಿ ತಗೊಳ್ಳೋದು ಏನು ಅವಶ್ಯಕತೆ ಅದ? 200 ಯೂನಿಟ್ ದಾಟ್ತಂದ್ರೆ ಬಿಲ್ ಹಾಕ್ರಿ ನೀವು. ಕಡಿಮೆ ಸುಳ್ಳೋ ಕಡಿಮೆ ಸುಡ್ತಾರಲ್ಲ, 200 ದಾಟ್ತಂದ್ರೆ ಅದನ್ನ ಹೆಚ್ಚುವರಿಗೆ ಎಷ್ಟು ಆಕತಿ, ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಮಾಡ್ರಿ. ಮತ್ತು ಅದ್ರಾಗ ಒಂದು ಕಂಡೀಷನ್ ಮಾಡಿರಿ, ಏನತ್ತ ಇಟ್ಟೆಲ್ಲ ಕೊಟ್ಟ ನಂತರನು 200 ಯೂನಿಟ್ ದಾಟಿರಂದ್ರೆ ಅಷ್ಟಕ್ಕೂ ಬಿಲ್ ಹಾಕ್ತೀವಿ ಅಂತ ಹೇಳ್ತೀರಿ. ಅಷ್ಟಕ್ಕೂ ಯಾಕೆ ಹಾಕ್ತೀರಿ? ಈಗ ನಿಮ್ಮ ನಿಮ್ಮ ಘೋಷಣೆ ಪ್ರಕಾರ 200 ಯೂನಿಟ್ ಫ್ರೀ ಅದ. 200 ಯೂನಿಟ್ ಫ್ರೀ ಬಿಟ್ಟು ಹೆಚ್ಚುವರಿಗೆ ನೀವು ಕ್ಲೇಮ್ ಮಾಡಿರಿ, ಬಿಲ್ ಹಾಕ್ರಿ ನೀವು. ನಮ್ಮ ಶಿವಲಿಂಗೇಗೌಡರು ಒಂದು ಮಾತು ಹೇಳಿದರು, ನಿಮಗೇಕೆ ಬೇಜಾರಾಯಕೆ? ನಮಗೆ ಬೇಜಾರಿಲ್ಲ, ಇದೆ ಸಂತೋಷ. ನಾನು ಹೇಳಿದ್ ನಿಮಗಿದೆ ಈ ಕಾರ್ಯಕ್ರಮ, ನೀವೇ ಒಪ್ಕೊಳ್ತೀರಾ ಈ ಕಾರ್ಯಕ್ರಮದ ಸೋತು ಅಲ್ಲಿ ಕೂತಿದ್ದೀರಾ ಅಂದ್ಬಿಟ್ಟು ನೀವು ಇದು ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ? ಹೇಳಿ, ನಾವ್ಯಾಕೆ ಇದನ್ನ ಮಾಡಲಿಲ್ಲ, ಅದರಿಂದ ನಮಗೆ ಸೋಲಾಯ್ತಲ್ಲ, ಅದಕ್ಕೋಸ್ಕರವಾಗಿ ನೀವು ಇದನ್ನ ಇದು ಮಾಡಲಿಕ್ಕೆ. ಜನ ಇವತ್ತು 5 ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ತುಂಬಾ ಸಂತೋಷದಿದ್ದಾರೆ. ಅವರು ಚಿಂತೆ ಇದಲ್ಲ, ಈಗ ಅಸೆಂಬ್ಲಿ ಆಯ್ತು, ಪಾರ್ಲಿಮೆಂಟ್ ಅಲ್ಲಿ ಸೋಲ್ತೀವಿ ಅನ್ನೋದು ಚಿಂತೆ ಬಂದಿದೆ ಅಷ್ಟೇ. ನೋಡಿ, ಒಂದು ಹೇಳ್ತೀನಿ, ಇದರಿಂದ ನೀವು ಸೋಲಲಿಲ್ಲ. 9 ವರ್ಷದ ನೀವು ಯಾವುದು ಜನತೆಗೆ ಕೊಟ್ಟಂತ ಯಾವುದೇ ಕಾರ್ಯಕ್ರಮ ಮಾಡಲಿಲ್ಲ, ಯಾವುದೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಲಿಲ್ಲ, ಅದಕ್ಕಾಗಿ ನೀವು ಸೋಲ್ತಾ ಇದ್ದೀರಾ. ಪಾರ್ಲಿಮೆಂಟ್ ಅಲ್ಲಿ ಸಮೇತ ಜನ ನಿಮಗೆ ಸರಿಯಾದ ಉತ್ತರವನ್ನು ಕಲಿಸಿ ಕೊಡ್ತಾರೆ. ನಾವು ಮಾತಾಡ್ತಕ್ಕಿ ಮಾನ್ಯ ಮಂತ್ರಿಗಳೇ, ನಾನೇನು ಹೇಳ್ತೀನಿ, ನಾವು ಒಳ್ಳೆ ಯೋಜನೆ ಹತ್ತೀವಿ, ಆದ್ರೆ ಮೂಗಿ ತುಪ್ಪ ಒರೆಸೋದು ಮಾಡಬೇಡಿ. ಅಲ್ಲ, ಈ ಕಡೆ ತುಪ್ಪ ಒರೆಸಿ ಮಾಡಬೇಡಿ. ಅವರು ಉತ್ತರ ಕೊಡುವಾಗ ಮಾನ್ಯ ಉಪಾಧ್ಯಕ್ಷರೇ, ತಾವು ಮಾತಾಡ್ರಿ. ಇವರು ಒಂದು ಕೈಲೆ ಕೊಟ್ಟಾರ, ಎರಡು ಕೈಲೆ ಕಸ್ಕೊಳತಾರ. ಇಲ್ಲ, ಅದ್ರಾಗ ಈಗ ನೇಕಾರ ಪರಿಸ್ಥಿತಿ ಹೇಳ್ತಾನೆ ನಾನು. ನಮ್ಮಲ್ಲಿ ನೇಕಾರ ಕ್ಷೇತ್ರ ನಮ್ಮದು, ಉತ್ತರ ಕೊಡ್ತಾರೆ. 1500 ಯೂನಿಟ್ ಬಿಲ್ ಬರುವುದು, 5000 ಬಂದದ ಈ ತಿಂಗಳು, ಈ 2 ತಿಂಗಳು 5000 ಬರ್ಲಾತೇವು. ಅವರು ನೇಕಾರ ಬಂದು ಇಲ್ಲಿ 1000 ಗಟ್ಟಲೆ ಇಡೀ ರಾಜ್ಯದ ನೇಕಾರ ಬಂದು ಸ್ಟ್ರೈಕ್ ಮಾಡ್ಯಾರ. ನೀವು ಕಡಿಮೆ ಮಾಡ್ತಂತ ಹೇಳಿ, ಮತ್ತು ಬಿಲ್ ಜಾಸ್ತಿ ಮಾಡಿ ನೀವು ಕಡಿಮೆ ಮಾಡಿದ್ರೆ ಏನು ಅರ್ಥ ಅದ? ಒಂದು ಮಿನಿಟ್ ನಾ ಮಾತಾಡ್ತೇನೆ, ತಡ್ರಿ. ಆಗಬೇಕಾದ್ರೆ ಅದು ಎಲ್ಲಿ ಆಗಲಿಲ್ಲ. ಯಾಕೆ ಏನಾಗಿದೆ ಅಂದ್ಬಿಟ್ರೆ, ನಿಮ್ಮ ಸರ್ಕಾರ ಇದ್ದಾಗ ನೀವು 3 ತಿಂಗಳು ಅದು ತಡ ಮಾಡಿ, ನೀವು ಹೆಚ್ಚಿಗೆ ಮಾಡಿದವರು ಸತ್ಯ ಮಾಡಿದ್ರ ನಿಮ್ಮ ಯಾರಾದ್ರೂ ಹೆಚ್ಚಿಗೆ ಮಾಡಿದ್ರೆ ಸರ್ಕಾರ ಮಾಡಲಿಲ್ಲ. ನೂರು ಸಿಲು ಹೇಳ್ಬಿಟ್ಟು ಸತ್ಯ ಮಾಡಿಲ್ಲ. ನಾವು ನಿಮ್ಗೆ ಅರ್ಥ ಮಾಡೋಕೆ ಹೇಳಿದೀವಿ, ಹೇಳ್ಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡ್ರಿ, ಹೇಳ್ರಿ ನೀವು. ಅವರು ಮಾತಾಡ್ರಿ, ನಾನು ಅವ್ರು ಏನ ಕೇಳ್ತಾವ್ರೆ, ನಮ್ಮ ಮಂತ್ರಿಗಳು ಉತ್ತರ ಹೇಳ್ತಾರೆ, ಅದಕ್ಕೆ ಯಾಕೆ ಅವಕಾಶ ಮಾಡ್ಕೊಡಕ್ಕಾಗಲ್ಲ? ಮಾತಾಡಿ, ತಾವ್ ಮಾತಾಡಿ. ಉತ್ತರ ಕೊಡ್ಲಿಕ್ಕೆ ಸಮಯ ಇದೆ, ಹೋಗ್ಲಿ ಕುತ್ಕೊಂಡ್ರಿ, ಸಮಯ ಇದೆ, ಉತ್ತರ ಕೊಡ್ತಾರೆ. ಆಯ್ತು, ಯಾವ ಮಾತಾಡ್ರಿ ಅಂತಾರೆ ಎಲ್ಲರ. ನಮ್ಮ ಮಂತ್ರಿಗಳು ತಡ್ರಿ, ಅವ್ರದ್ದು ಏನೂ ಬೇಸರ ಇಲ್ಲ, ನಮಗೇನೂ ಬೇಸರ ಇಲ್ಲ. 5 ಬಂದದ್ದು ಒಳ್ಳೆಯದು ಬಡವ್ರಿಗೆ, ಆದರೆ ಬಡವ್ರಿಗೆ ಚೀಟಿಂಗ್ ಮಾಡಬೇಡ. 8 ರೂಪಾಯಿ ತೋರಿಸ್ರಿ ನೀವು, ನಾವು ಇನ್ನಷ್ಟು ಸಪೋರ್ಟ್ ಮಾಡ್ತೀವಿ ನಿಮಗೆ, ಆದರೆ ಎಲ್ಲ ಬಡವ್ರಿಗೆ ಕೊಡ್ರಿ. ನೀವೇನು ಮಾತು ಕೊಡ್ರಿ ಅದ್ರ ಪ್ರಕಾರ ಕೊಡ್ರಿ, ಕೊಡ್ತಾರೆ ತೊಗೊಳ್ರಿ. ಈ ನೇಕಾರ್ ಅಲ್ಲಲ್ರಿ, ಈ ನೇಕಾರ್ ಸ್ಟ್ರೈಕ್ ಯಾಕೆ ಮಾಡ್ಲಾಯ್ತರು? ಖುಷಿಯಾಗಿದ್ದರು ಸ್ಟ್ರೈಕ್ ಯಾಕೆ ಮಾಡಾಯ್ತರು? ಹಾ, ನಿರ್ಧಾರಕ್ಕೆ ಇವತ್ತು ಸ್ಟ್ರೈಕ್ ಮಾಡಲ್ರಿ.
ನೀವು ಸರಿಯಾದ ನಿರ್ಧಾರ ತೆಗೆದುಬಿಟ್ಟು ಕಡಿಮೆ ಮಾಡಿಬಿಟ್ಟಿದ್ರೆ ಈ ತೊಂದರೆ ಬರ್ತಾನೆ ಇರಲಿಲ್ಲ. ನೀವು ನಿಮ್ಮ ಸರ್ಕಾರದಿಂದ ಕಡಿಮೆ ಮಾಡಿ ನಮ್ಮ ಸರ್ಕಾರ ತಂದಿದ್ದು ಯಾವುದೇ ಯೋಜನೆ ಮಾಡಿಲ್ಲ. ಮೂರು ತಿಂಗಳು ಇಟ್ಟಿದ್ದೀರ ಅದನ್ನ, ಅದನ್ನ ರಿಟ್ರೋಸ್ಪೆಕ್ಟಿವ್ ಆಗಿ ಬಂದಾಗ ನಮ್ಮ ಸರ್ಕಾರ ಇರಲಿಲ್ಲ. ಆಯ್ತು, ನಮ್ಮ ಸರ್ಕಾರ ನೀವು ಸಾಹೇಬ್ರೆ ನಿಮ್ ಸರ್ಕಾರ ಬಂದಿದೆಯಲ್ಲ ನೀವು ಮಾಡಿ ಅಂತಾನೆ ವಾಪಸ್ ತಗೊಳ್ಳಿ. ಮಾಡಿ ಸರ್, ಕುತ್ಕೊಳ್ಳಿ ಸರ್, ಈಗ ಅವ್ರು ಮುಗಿಸ್ತಾರೆ ಇನ್ನು 5 ನಿಮಿಷ.